ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ನಾನು ನಿಶಾ ಮುದ್ಗಲ್. ಮುಖ್ಯಾಂಶಗಳು. ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಸರ್ವಾಧ್ಯಕ್ಷರ ಅದ್ಧೂರಿ ಮೆರವಣಿಗೆ. ನೀಲಕಂಠೇಶ್ವರ ವೃತ್ತದಿಂದ ಹೊಸಳ್ಳಿ ರಸ್ತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯಿಂದ ನಾಮಫಲಕ ಉದ್ಘಾಟನೆ. ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಸರ್ವಾಧ್ಯಕ್ಷರಾದ ಬಿ ಪ್ರಾಣೇಶ್ ಅವರ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ
ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾ
ಬದುಕಿನಲ್ಲಿ ನಿತ್ಯ ಹರಿಧ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಗಣಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಗಣಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಶಿವಾ ಪಾರಿಸು ಕನ್ನಡ ಡಿಂಡಿಮವಾ
ಸಮ್ಮೇಳನ ನಡೀತಾ ಇದೆ. ಪ್ರತಿ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಗಂಗಾವತಿಯ ಮಹೇಶ್ವರ ತಂದೊಂದು ಹಾಸ್ಯ ಒಂದು ಕಥಾಕಾರ ಮೂಲಕ ಕರ್ನಾಟಕ ಮತ್ತು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಂಡಿಡೇಟ್ ಮಹೇಶ್ ಅವರು ಇವತ್ತಿನ ಅಧ್ಯಕ್ಷತೆ ಮಾಡಿದಂಥ ಸುಂದರವಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಒಬ್ಬ ಅಧ್ಯಕ್ಷರು ತಮ್ಮ ಅನಿಸಿಕೆಗಳು ತಮ್ಮ ಅಭಿಪ್ರಾಯಗಳು ಇವತ್ತು 6ನೇ ಸಮ್ಮೇಳನದಲ್ಲಿ ಗಂಗಾವತಿ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿಟ್ಟುಕೊಂಡು ಶೈಕ್ಷಣಿಕವಾಗಿ ದೃಷ್ಟಿಯಲ್ಲಿ ನೀರಾವರಿ ಸಾಹಿತ್ಯ ಪರವಾಗಿ ದೃಷ್ಟಿಯಲ್ಲಿ ಅನೇಕ ಚಿಂತನೆ ಇಟ್ಟುಕೊಂಡು ಮಾತಾಡುವಂಥ ಒಬ್ಬ ಸೂಕ್ತ ವ್ಯಕ್ತಿ ಸಮ್ಮೇಳನದ ಅಧ್ಯಕ್ಷರು ಉದ್ರಪಡಿಯಿಂದ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಏನು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಇದಕ್ಕಿಂತ ದೊಡ್ಡ ಮಟ್ಟದಾಗಿದೆ ಅಂತ ಹೇಳಿದ್ದು. ಈಗ ತಾನೇ ಗಂಗಾವತಿ ನಗರದ APMC ತಾತನಗುಡಿಯಿಂದ ಮೆರವಣಿಗೆ ಮೂಲಕ ಸರ್ವ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ನಗರದ ಜೂನಿಯರ್ ಕಾಲೇಜಿಗೆ ಒಂದು ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗುವಂಥ ಕಾರ್ಯಕ್ರಮ ನಡೀತಾ ಇದೆ. ಗಂಗಾವತಿ ನಗರದಲ್ಲಿ ಇದು ತಾಲೂಕಾ ಸಮ್ಮೇಳನ ಅಂತಂದರೆ ಒಂದು ಇತಿಹಾಸನೇ ಅಂತ ಹೇಳ್ಬೋದು. ಯಾಕಂದರೆ ಇದು ಕೇವಲ ಗಂಗಾವತಿ ತಾಲೂಕಾ ಸಮ್ಮೇಳನವಾಗಿ ಉಳಿದಿಲ್ಲ, ಈ ಜನಸಾಗರವನ್ನು ನೋಡ್ತಾ ಇದ್ದರೆ ಇವರು ಜಿಲ್ಲಾ ಮಟ್ಟವನ್ನು ಮೀರಿ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನವನ್ನು ಮೀರಿಸುವ ರೀತಿಯಲ್ಲಿ ಇವತ್ತಿನ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಗಂಗಾವತಿ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಮ್ಮ ಜನಪ್ರಿಯ ಶಾಸಕರಾದ ಪರ್ಣ ಮಣವಳ್ಳಿ ಅವರ ನೇತೃತ್ವದಲ್ಲಿ ಇವತ್ತು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಗಂಗಾವತಿಯಲ್ಲಿ ಹಬ್ಬದ ವಾತಾವರಣ, ಇದು ಏನು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಸಮಾವೇಶ ಅನ್ನೋದರಲ್ಲಿ ಬಹಳಷ್ಟು ಜನಗಳಿಗೆ ಏನಂತಂದ್ರೆ ಇವತ್ತು ಆಚಾರವಾಗ್ತಕ್ಕಂಥ ಈ ಒಂದು ಸಮ್ಮೇಳನ ಯಶಸ್ವಿಗೆ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ಏನೈತಂದಿರ್ತಕ್ಕಂಥ ಗಂಗಾವತಿ ನಗರದ ಎಲ್ಲರೂ ಕೂಡ ಇವತ್ತು ವ್ಯಾಪಾರಸ್ಥ ಬಂಧುಗಳಾಗಿರ್ಬೋದು ವಾಣಿಜ್ಯಗಳಾಗಿರ್ಬೋದು ಎಲ್ಲ ಸಂಘಟನೆಗಳು ಎಲ್ಲರೂ ಏನೈತಂದ್ರೆ ಕಲ್ತ್ಕೊಂಡು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ಒಂದು ಜಾತ್ರೆಯಲ್ಲಿ ಭಾಗಿಸಲಾರದವರು ಪಾಪಿಗಳನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾವು ಏನಾದರೂ ಏನೈತಂದ್ರೆ ಇವತ್ತು ಕನ್ನಡ ನೆಲ ಜಲ ಮತ್ತು ಸೇವೆಗೆ ಕೊಡ್ತಾಕ್ತಕ್ಕಂಥ ನಾವೇನು ಕನ್ನಡ ಮನಸ್ಸುಗಳಿದ್ರೆ ಆ ಒಂದು ಕನ್ನಡ ಪರವಾಗಿ ಇವತ್ತು ಎಲ್ಲರೂ ಕೊಡುವಂತ ಅನಿವಾರ್ಯತೆ. ಅದಕ್ಕಾಗಿ ನಾವು ಹೇಳ್ತಿದ್ದೀವಿ 2 ದಿವಸ ಜಾತ್ರೆಯನ್ನು ನಮ್ಮ ಬಸವರಾಜ ದಡಿಸಿಗುರವರು ಮತ್ತು ಪ್ರಾಣ ಮಂಡಳಿ ಅವರು ಏನು ಇವತ್ತು ಪಾಲ್ಗೊಳ್ಳೋದ್ರ ಮೂಲಕ ಯಶಸ್ವಿಯಾದಂಥ ಒಂದು ಈ ಒಂದು ಸಮ್ಮೇಳನವನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ಮತ್ತು ಪರಿಹಾರವನ್ನು ಒಳಗೊಂಡಂತೆ ಐತಿಹಾಸಿಕ ದಾಖಲೆಯೊಂದಿಗೆ ಸಮಾವೇಶ ನಡೀತಾ ಇದೆ. ಈ ಒಂದು ಜಾತ್ರೆ ಕನ್ನಡ ಗುಡಿ ಜಾತ್ರೆಯಲ್ಲಿ ಯಾವುದೇ ಜಾತಿ ಮತ ಪಕ್ಷ ಇಲ್ಲದೆ ಸರ್ವರು ಕನ್ನಡಿಗರು ಇದರಲ್ಲಿ ಪಾಲ್ಗೊಂಡು ಕನ್ನಡ ನಾಡಿನ ನೆಲ ಜಲ ಸಮಸ್ಯೆಗಳ ಬಗ್ಗೆ ಒಮ್ಮತದ ತೀರ್ಮಾನದಿಂದ ಇವತ್ತು ನಡೆಯುವಂಥ ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಒತ್ತಾಯವನ್ನು ಮಾಡುತ್ತೇವೆ. ಈ ತಾಲೂಕಿನಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ನಮ್ಮ ತಾಲೂಕಿನ ಸಮಗ್ರ ಜನತೆ ಏನಪ್ಪ ಪಾಲ್ಗೊಂಡು ಅತಿ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಕನ್ನಡ ತಾಯಿಯ ಒಂದು ತೇರನ್ನು ಹೇಳ್ತಕ್ಕಂಥ ಮತ್ತು ನಮ್ಮ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಈ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಪ್ರಾಣೇಶ್ ಅವರ ಒಂದು ಇವತ್ತೇನಪ್ಪ ಸಮ್ಮೇಳನ ಅಧ್ಯಕ್ಷರಾಗಿರತಕ್ಕಂಥದ್ದು ಎಲ್ಲರಿಗೂ ಸಂತೋಷ ಅಂತಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ನಾಡಿನ ಜಲ ನೆಲ ಮತ್ತು ನಮ್ಮ ಸಂಸ್ಕೃತಿಗಾಗಿ ನಾವು ಏನಪ್ಪ ಅಂದರೆ ಇವತ್ತು ಎಲ್ಲರೂ ಈ ಒಂದು ಹಬ್ಬದ ವಾತಾವರಣದಲ್ಲಿ ಯಾಕಂದರೆ ಈಗಾಗಲೇ ಅಖಿಲ ಕರ್ನಾಟಕ ಒಂದು ಸಮ್ಮೇಳನ ಮಾಡಿರ್ತಕ್ಕಂಥದ್ದು ಗಂಗಾವತಿಯ ಜನತೆಯ ಕೀರ್ತಿಯ ಹಾಗೆ ಇವತ್ತು ಇದು ಕೇವಲ ತಾಲೂಕಾ ಸಮ್ಮೇಳನವಾಗಿ ಕಾಣ್ತಾ ಇಲ್ಲ, ಇವತ್ತು ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಅಂದರೆ ತಪ್ಪಾಗಲಿಕ್ಕಿಲ್ಲ. ರಾಜ್ಯದಲ್ಲಿ ಭತ್ತದ ಕಳೆದ ಎಂಬ ಹೆಸಾಂತ ಬಿರುದನ್ನು ಪಡೆದಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ತಾಲೂಕಾಗಿರ್ತಕ್ಕಂಥ ಗಂಗಾವತಿ ತಾಲೂಕಿನಲ್ಲಿ 6ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ದಿನಾಂಕ 30/30 ಅದ್ಧೂರಿಯಾಗಿ ತಾಲೂಕಿನಾದ್ಯಂತ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮವನ್ನು ನೋಡಬೇಕಾದ್ರೆ ಕಾಲಿದ್ದರೆ ಹಂಪಿಯನ್ನು ನೋಡಬೇಕು, ಕಣ್ಣಿದ್ದರೆ ಕನಕಗಿರಿಯನ್ನು ನೋಡಬೇಕು ಎಂಬ ದೃಷ್ಟಿಯಲ್ಲಿ ಇವತ್ತು ಈ ಸಾಹಿತ್ಯ ಸಮ್ಮೇಳನದಲ್ಲಿರ್ತಕ್ಕಂಥ ಹಲವಾರು ವಿವಿಧ ರೀತಿಯ ಭಾವಚಿತ್ರಗಳು ಹಲವಾರು ವಿವಿಧ ರೀತಿಯ ಕವಿಗೋಷ್ಠಿಗಳು ಮತ್ತು ಈ ಗಂಗಾವತಿಯ ತುಂಗಭದ್ರದ ಅಳಿವು ಉಳಿವಿನಿಗಾಗಿ ಇರತಕ್ಕಂಥ ನೀರಾವರಿಯ ಸಮಸ್ಯೆ ಹಲವಾರು ವಿಷಯಗಳ ಕವಿಗೋಷ್ಠಿಗಳಲ್ಲೂ ಕೂಡ ಸಾಂಕೇತಿಕವಾಗಿ ಕೂಡ ಈ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಬಿಜಿ ಪ್ರಾಣೇಶ್ ಸರ್ವ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಮಗೆ ಖುಷಿಯಾದ ಸಂಗಾತಿ, ಇವತ್ತು ನಾವು ಒಂದು ಸಂಘಟನೆಯಲ್ಲಿ ಇದ್ದು ಇವತ್ತು ನಾವು ಯಾವುದಾದ್ರೂ ಒಂದು ಕರ್ನಾಟಕ ಭಾಗದಲ್ಲಿ ಆಯಿತು, ಬಾಂಬೆ ಆಯಿತು, ಪೂನಾ ಆಯಿತು, ನಾವು ಹೋದರೆ ಬಿ ಜಿ ಪ್ರಾಣೇಶ್ ಅಂತ ನಮ್ಮ ಇವರು ಗಂಗಾವತಿ ಅಂತಂದರೆ ಬಿ ಜಿ ಪ್ರಾಣೇಶ್
ನಮ್ಗೆ ಹೆಮ್ಮೆಯಾದ ವಿಷಯ. ನಮ್ಮ ಗಂಗಾವತಿ ಇವತ್ತು ಭತ್ತದ ಕಣಜ ಅಂತ ಹೇಳ್ತಿದ್ರು, ಅದೇ ರೀತಿಯಾಗಿ ಬಿ ಜಿ ಪ್ರಾಣೇಶ್ ಅಂತಂತೇಳಿ ಗಂಗಾವತಿಗೆ ಹೆಸರು ವಾಸಿ ಮಾಡಿಕೊಟ್ಟಿದ್ದಾರೆ ಅವರು. ಅವರು ಇವತ್ತು ಸರ್ವಾಧ್ಯಕ್ಷರಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಅವರು ಅವರಿಗೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ, ನಮ್ಮ ಎಲ್ಲ ಬಂಧುಗಳ ಪರವಾಗಿ, ನಮ್ಮ ನಾಡಿನ ಜನತೆ ಪರವಾಗಿ ಎಲ್ಲರಿಗೆ ನಾವು ಶುಭ ಕೋರ್ತಾ ಇದ್ದೀವಿ. ಅದೇ ನಗರದಲ್ಲಿ ಕನ್ನಡದ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆ. ಇವತ್ತು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದಲ್ಲಿ ನಡೆಯೋದ್ರ ಜೊತೆಗೆ ಸಮ್ಮೇಳನದ ಅಧ್ಯಕ್ಷರಾದ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ನಮ್ಮ ಗಂಗಾವತಿ ಬಿಜಿ ಅವರು, ಪ್ರಾಣೇಶ್ ಅವರು ಇವತ್ತು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಅವರ ಬಳಗ ಸಾಕಷ್ಟು ಬಂದಿದೆ. ಅನೇಕ ಹಿರಿಯ ಸಾಹಿತಿಗಳು ಇವತ್ತು ಗಂಗಾವತಿ ನಗರಕ್ಕೆ ಆಗಮಿಸೋದ್ರ ಮುಖಾಂತರ ಇವತ್ತು ಕನ್ನಡದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಕನ್ನಡದ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆಸ್ಪತ್ರೆ ಆಗಿರುವಂತಹ ನಮ್ಮ ಮಂಗಳೂರು ಆಸ್ಪತ್ರೆಯಿಂದ ಮಾನಸಿಕ ಆರೋಗ್ಯದ ಕುರಿತು ಸ್ವಲ್ಪ ಚಿತ್ರಣವನ್ನು ಮಾಡಿದ್ದು, ಮಾನಸಿಕ ದೇವ ಬರ್ತೈತಿ ಭೂತ ಬರ್ತೈತಿ ಅನ್ನುವಂಥ ಮೂಢನಂಬಿಕೆಗಳಿಗೆ ಬಲಿಯಾಗದೆ ಸತ್ಯ ವೈದ್ಯರಂತ ತೋರಿಸೋದ್ರ ಮುಖಾಂತರ ಆ ಮಾನಸಿಕ ರೋಗಿಯನ್ನು ಗುಣಪಡಿಸಬಹುದು, ಜನರಲ್ಲಿ ಮೌಢ್ಯತೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಜನರಿಗೆ ತಿಳಿ ಹೇಳುವ ಉದ್ದೇಶದಿಂದ ನಮ್ಮ ಈ ಸ್ತಬ್ಧ ಚಿತ್ರವನ್ನು ಮಾಡಿದ್ದೇವೆ. ಕನ್ನಡದ ತೇರು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗಂಗಾವತಿ ನಗರದಲ್ಲಿ ನಡೆಯುತ್ತಿದೆ. ಈಗ ತಾನೇ ಮೆರವಣಿಗೆ ಅದ್ಭುತವಾಗಿ ನಡೀತಾ ಇದೆ. ಗಂಗಾವತಿ ನಗರದ 6ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಇವತ್ತು ನಾಳೆ ದಿನಾಂಕ 31ರಂದು ಗಂಗಾವತಿ ನಗರದ ಅತಿ ವಿಜೃಂಭಣೆಯಿಂದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಸನ್ಮಾನ್ಯ ಆಶಾ ಕವಿ ಲೋಕೇಶ್ವರ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಬಹಳ ಸಂತೋಷದ ವಿಚಾರ. ಗಂಗಾವತಿ ನಗರದಲ್ಲಿ ಇಷ್ಟು ವಿಜೃಂಭಣೆ ನಡೀತಾ ಇರುವಂಥ ಕಾರ್ಯಕ್ರಮ ಇದೆ ಅನ್ನುವುದು ಕುಷ್ಟಗಿ ಮತ್ತು ಯಲಬುರ್ಗ ಕೊಪ್ಪಳ ಯಾವುದೇ ಕ್ಷೇತ್ರದಲ್ಲಿ ಇಷ್ಟು ಅದ್ಭುತ ಆಗಿಲ್ಲ. ನಮ್ಮ ಗಂಗಾವತಿ ಜನತೆ ಇದರಲ್ಲಿ ಹೆಚ್ಚಿನ ಜನತೆ ಪಾಲ್ಗೊಂಡು ಕನ್ನಡ ಸಾಹಿತ್ಯ ಪರಿಷತ್ ನಿರ್ದೇಶಿಸಬೇಕು. ನೀಲಕಂಠೇಶ್ವರ ವೃತ್ತದಿಂದ ಹೊಸಳ್ಳಿ ರಸ್ತೆಯವರೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಎಂದು ನಾಮಫಲಕವನ್ನು ಉದ್ಘಾಟಿಸಲಾಯಿತು. ಗಂಗಾವತಿಯ ನೀಲಕಂಠೇಶ್ವರ ವೃತ್ತದಿಂದ ಹೊಸಳ್ಳಿ ರಸ್ತೆಯವರೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಎಂದು ನಾಮಫಲಕವನ್ನು ಉದ್ಘಾಟಿಸಲಾಯಿತು. ಈ ವೇಳೆ ಶಾಸಕ ಪರಣ್ಣ ಮುನವಳ್ಳಿ, ನಗರಸಭೆ ಅಧ್ಯಕ್ಷೆ ಸಣ್ಣ ಹುಲಿಗೆಮ್ಮ, ದೇವಪ್ಪ ಕಾಮದೊಡ್ಡಿ, ಮುಖಂಡರಾದ ಕಳಕನಗೌಡ, ಮಾಲಿಂಗಪ್ಪ, ದೇವಪ್ಪ ಕಾಮದೊಡ್ಡಿ, ಎಕೆ ಮಹೇಶ್ ಕುಮಾರ್, ವಿಜಯಕುಮಾರ್ ರಾಯ್ಕರ್, ಚನ್ನವೀರಗೌಡ, ಹೇಮಂತ್ ರಾಜ್ ಸೇರಿದಂತೆ ಪಂಚಮಸಾಲಿ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ನೀಲಕಂಠೇಶ್ವರ ಸರ್ಕಲ್ನಿಂದ ಹೊಸಳ್ಳಿ ರೋಡಿನವರೆಗೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ತಾಯಿ ವೀರರಾಣಿ ಚೆನ್ನಮ್ಮನ ಒಂದು ರಸ್ತೆಯನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು, ನಗರಸಭೆ ಸದಸ್ಯರು ಮತ್ತು ಸಮಾಜದ ಎಲ್ಲ ಮುಖಂಡರು ಕೂಡಿಕೊಂಡು ಈ ಒಂದು ಪವಿತ್ರವಾದಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ. ಆದ ಕಾರಣ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಆದರ್ಶವನ್ನು, ಆ ಸ್ವಾತಂತ್ರ್ಯಕ್ಕಾಗಿ, ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ ಮಾಡಿದ ಒಂದು ಸೇವೆಯನ್ನು ನಾವೆಲ್ಲರೂ ಸಹಿತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ, ನಾವೆಲ್ಲರೂ ಸಹಿತ ರಾಷ್ಟ್ರಕ್ಕೆ ಒಂದು ಭಕ್ತಿಯನ್ನು ಕಲಿಸೋದ್ರ ಮುಖಾಂತರ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ನಮನಗಳನ್ನು ಸಲ್ಲಿಸುತ್ತೇವೆ. ನಾವು ತಕ್ಷಣ ಅಂತಂದರೆ ಯಾವುದೇ ಸಮಾಜ ಆಗಿರಲಿ, ಯಾರೇ ಆಗಿರಲಿ, ಅದಕ್ಕಿಂತ ಮುಖ್ಯವಾಗಿ ಆ ಒಂದು ಏನು ಹೆಸರಿಟ್ಟಿರ್ತಕ್ಕಂಥ ಮಾತುಕತೆ ಅಂದ್ರಲ್ಲ, ಅವರು ಈ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಈ ದೇಶದ ಒಂದು ಬೆಳ್ಳಿ ಚುಕ್ಕಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥವ್ರ ಒಂದು ಹೆಸರನ್ನು ಇವತ್ತು ಮತ್ತೆ ಮುಂದಿಸುವ ಮೂಲಕ ಒಂದು ಈ ಒಂದು ಚೆನ್ನಮ್ಮನವ್ರಿಗೆ ಗೌರವಿಸಿರ್ತಕ್ಕಂಥ ಕೆಲಸ ಇದಾಗಿದೆ. ಪ್ರಮುಖವಾಗಿ ಇವತ್ತು 6ನೇ ಸಮ್ಮೇಳನದಲ್ಲಿ ಆಗ್ತಕ್ಕಂಥ ಈ ಒಂದು ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ನಾನು ಸಮಾಜ ಬಾಂಧವರು ಕೇಳ್ಕೊಳ್ಳೋದಿಷ್ಟೇ, ಈ ಭಾಗದಿಂದ ಆ ಭಾಗದಲ್ಲಿ, ಆ ಭಾಗದಿಂದ ಈ ಭಾಗದವರಿಗೆ ಕೂಡ ದಯಮಾಡಿ ನಮ್ಮ ನಗರಸಭೆಯಿಂದ ನಿಮಗೆ ಸಹಕಾರ ಸಿಗುತ್ತೆ. ನೀವು ಕೂಡ ಏನಿರುತ್ತೆ ಅಂದರೆ ಬೋರ್ಡನ್ನು ಹಾಕೋದ್ರ ಮೂಲಕ, ಅದೇ ನಿರಂತರ ಕಾರ್ಯಕ್ರಮ ಮಾಡೋದ್ರ ಮೂಲಕ ಇದನ್ನು ನಾವು ಇನ್ನಷ್ಟು ಜನಪ್ರಿಯಗೊಳಿಸ್ಬೇಕಂತಂದೇಳಿ ಸಂದರ್ಭದಲ್ಲಿ ಕೇಳ್ಕೊಡ್ತಾ, ನಾವು 15 ವರ್ಷಗಳ ಹಿಂದೆಯೇ ಈ ಒಂದು ರಸ್ತೆಗೆ ಈ ಒಂದು ನಾವು ಉತ್ತೇಜನ ಕೊಟ್ಟಿದ್ವಿ. ಆ ಟೈಮ್ನಲ್ಲಿ ಪಾಪ ನಾವು ಈ ಟೈಮ್ ನೆನೆಸ್ಬೇಕಾಗಿತ್ತು ಪುಟ್ಟರಾಜ್ ಕೋಟೆಯವ್ರನ್ನ. ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಮುನ್ಸಿಪಲ್ನಲ್ಲಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟು ಈ ರಸ್ತೆಗೆ ನಾವು ಮನೆಗೆ ನಮ್ಮ ಹೋಗ್ಬಿಟ್ಟು ಈ ಮನೆಗೆ ಒಂದು ಸಹಕಾರ ಕೊಟ್ಟು ಆ ಒಂದು ಸಂದರ್ಭದಲ್ಲಿ ನಮ್ಗೆ ಈ ಒಂದು ರಸ್ತೆಗೆ ರಾಣಿ ಕಿತ್ತೂರು ಚೆನ್ನಮ್ಮ ರಾಣಿ ರಸ್ತೆಗೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸುತ್ತಾ ಈಗ ಪುನರ್ಜೀವ ಮತ್ತು ನಾವು ಆ ಟೈಮಿಗೆ ಕಂಡಂಥ ಆ ಕನಸು ಮತ್ತು ಈ ಪುನರ್ಜೀವನ ಕೊಟ್ಕೊಂಡು ಈ ರಸ್ತೆಗೆ ಒಂದು ಅವಕಾಶ ಮಾಡಿಕೊಟ್ಟು ಆ ತಾಯಿನ
ಆ ಸ್ವತಂತ್ರ ಹೋರಾಟಗಾರ್ತಿಯನ್ನು ನಾವು ಇವತ್ತು ನೆನೆಸ್ಕೊಳ್ಳೋದು ಬಹು ಮುಖ್ಯ ಪಾತ್ರ ಅಂತ ನಾನು ಅನಿಸ್ಕೊತೀನಿ. ಕೊಪ್ಪಳ ರಸ್ತೆಯಲ್ಲಿ ದೊಡ್ಡ ಸರ್ಕಲನ್ನು ಹೋದರ್ಸ ಮಾಡುವ ಮುಖಾಂತರವಾಗಿ ಹಾಗೂ ಇಂದು ಈಗಾಗಲೇ 10 ವರ್ಷದಿಂದಲೇ ಸಹ ಈಗಾಗಲೇ ನಮ್ಮ ರಾಯ್ಕರವರು ಹೇಳಿದ ಹಾಗೆ ನಮ್ಮ ಬಸವರಾಜ ಕೋಟೆಯವರ ಒಂದು ನೇತೃತ್ವದಲ್ಲಿ ಈ ಒಂದು ರಸ್ತೆ ನಿರ್ಮಾಣವಾಗಿತ್ತು. ಅಗಲೀಕರಣದ ಸಂದರ್ಭದಲ್ಲಿ ಇದ್ದಂಥ ಬೋರ್ಡು ಮಾಯವಾಗಿತ್ತು. ನಿನ್ನೆ ದಿವಸ ಆ ಒಂದು ಕಾರ್ಯಕ್ಕೆ ನಮಗೆ ಶಾಸಕರಾಗಿರ್ತಕ್ಕಂಥ ಪರಣ ಮುನವಳ್ಳಿಯವರು ಮತ್ತು ನಮ್ಮ ಎಸ್ ಆರ್ ಶ್ರೀನಾಥ್ ಅವರಲ್ಲಿ ನಾವು ಹೋಗಿ ಕೇಳಿಕೊಂಡಾಗ ಹಿಂದೆ ಇತ್ತದೇ ಅಂತ ನಾವು ಹೇಳಿದಾಗ ಅವರು ಮೊದಲು ನಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಆದರ್ಶವನ್ನು ನಾವು ತಿಳಿದುಕೊಳ್ಬೇಕಾಗಿದೆ, ಆ ತಾಯಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ, ಆ ನಿಟ್ಟಿನಲ್ಲಿ ಆ ರಸ್ತೆಗೆ ಏನು ಸಹಾಯ ಬೇಕು ಅಂತಕ್ಕಂಥದ್ದನ್ನು ಕಾಮದೊಡ್ಡಿ ದೇವಪುರನಲ್ಲಿ ತಿಳಿಸಿದಾಗ ಅವರು ಸಹ ಹಿಂದೆ ಇತ್ತದೇ ಇದನ್ನು ಇವತ್ತು ಉದ್ಘಾಟನೆ ಮಾಡಬೇಕಂತ ತಿಳಿಸಿದಾಗ ನಮ್ಮ ಎಲ್ಲರ ಒಂದು ಕೂಗಿಗೆ ಹೋಗೊಟ್ಟು ಅವರು ನಿನ್ನೆ ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಇದೇ ಮಾರ್ಗ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಅಂತ ಇತ್ತು, ಅದು ನಾಮಫಲಕ ಹಾಕಿದ್ದಿಲ್ಲ. ಈ ಶುಭ ಸಂದರ್ಭದಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮಾರ್ಗ ಎನ್ನುವ ನಾಮಫಲಕವನ್ನು ತುಂಬ ಅನಾವರಣಗೊಂಡಿದೆ. ನೀಲಕಂಠೇಶ್ವರ ವೃತ್ತದಿಂದ ಹಿಡಿದು ಕನಕದಾಸ ವೃತ್ತದಿಂದ ಹೊಸಳ್ಳಿ ರೋಡ್ ಮಾರ್ಗವಾಗಿ ಈ ಕಿತ್ತೂರು ಚೆನ್ನಮ್ಮ ಮಾರ್ಗ ಎಂದು ನಾಮಫಲಕ ಒಂದು ಅನಾವರಣಗೊಂಡಿದೆ. ಈ ನಾಮಫಲಕ ಅನಾವರಣಗೊಳ್ಳುವ ಎಲ್ಲ ಸಮಾಜದ ಪ್ರಮುಖರಿಗೂ ಮತ್ತು ನಗರಸಭಾ ಸದಸ್ಯರಿಗೂ ಅಧ್ಯಕ್ಷರಿಗೂ ಮತ್ತು ನಮ್ಮ ಶಾಸಕರಿಗೂ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಸಮಾಜದ ಒಂದು ಪಂಚಮಶಾಲ ಸಮಾಜ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯಕ್ರಮವನ್ನು ಮುಂದರ್ಸ್ಕೊಂಡು ಬರ್ತಾಯಿದ್ರು. ಆ ಕಾರ್ಯಕ್ರಮದೊಳಗೆ ಮೊನ್ನೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೀಟಿಂಗ್ನೊಳಗೆ ಈ ಸರ್ಕಲನ್ನು ರಾಜ್ಯ ಕುಮಾರ್ ಸರ್ಕಲ್ ಅಂತೇಳಿ ಆಯೋಜನೆ ಮಾಡಿದ್ರು. ಹಿಂದೆ ಹೋರಾಡಿದಂಥ ರಾಯ್ಕರ್ ಇರ್ಬೋದು, ಮಹೇಶ್ ಕುಮಾರ್ ಇರ್ಬೋದು, ಮಲಿಂಗಪ್ಪರ್ ಇರ್ಬೋದು, ಇವರೆಲ್ಲ ಇಲ್ಲ ನಾವು ಎಷ್ಟೋ ದಿನದಿಂದ ಈ ಸರ್ಕಲಲ್ಲಿ ಕಾರ್ಯಕ್ರಮ ಮಾಡೀವಿ, ಎಲ್ಲರೂ ಗಣ್ಯವ್ಯಕ್ತಿ ಕರೆದೀವಿ. ಈ ಸರ್ಕಲ್ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಅಂತೇಳಿ ನಾವು ಇಟ್ಟೀವಿ ಚಂದಗಲವರಿಗೆ, ಇದನ್ನು ನಮಗೆ ವಶ ಮಾಡಿಕೊಡ್ರಿ ಅಂತೇಳಿ ಶಾಸಕರ ಹತ್ರ ಹೋದ್ರೆ ಶಾಸಕರ ಹತ್ರ ಆಗಲಿ ರೀ ತೊಂದರೆಯಿಲ್ಲ, ನಿಮಗೆ ನಾವು ಅನುಕೂಲ ಮಾಡಿಕೊಡ್ತೀವಿ, ನೀವು ಶ್ರೀಧರದಲ್ಲಿ ಭೇಟಿಯಾಗಿರು ಅಂತ ಹೇಳಿದರು. ನಾವೆಲ್ಲ ಸಮಾಜ ಮುಖಂಡ್ರು ಹೋದಿವಿ, ಹೋದ್ಮೇಲೆ ಅವರು ಈ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯನ್ನು ಅದು ರಾಜಕುಮಾರ್ ರಸ್ತೆಯನ್ನು ಆಗೋಗಿತ್ತು, ಆದರೂ ಕೂಡ ಅವರು ತಮ್ಮ ಜೀವಿ ಒಳಗೆ ಅದನ್ನು ನಾವು ಅನುಕೂಲ ಐತೆ. ನಾವು ಇಲ್ಲಿ ಗಾಂಧಿ ಸರ್ಕಲ್ನಿಂದ ಪ್ರಧಾನ ಶಿಕ್ಷಕರವರೆಗೆ ನಾವು ರಾಜಕುಮಾರ್ ಸರ್ಕಲ್ ರಸ್ತೆ ಹಿಡಿತೀವಿ. ನಿಮಗೆ ಎಲ್ಲಿ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಐತೆ ಅಲ್ಲೇ ನಿಮ್ಗೆ ಆಯೋಗ ಮಾಡಿಕೊಡ್ತು ಅಂತ ಹೇಳಿ ರಸ್ತೆಯಲ್ಲಿ ರಾಮುಲ್ ಅವರು ಶ್ರೀರಾಮ್ ಅವರು ಅನುಕೂಲ ಮಾಡಿಕೊಡ್ತು ಅಂತ ಚೆನ್ನಮ್ಮನ ಒಂದು ರಸ್ತೆ ಫಲಕವನ್ನು ನೀಲಕಂಠೇಶ್ವರ ವೃತ್ತದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ರಸ್ತೆ ಮಾರ್ಗ ನೀಲಕಂಠೇಶ್ವರ ವೃತ್ತದಿಂದ ಹೊಸಳ್ಳಿಯವರೆಗೂ ತಲುಪಲಿದೆ. ಈ ಒಂದು ಉದ್ಘಾಟನಾ ಒಂದು ಸಭೆಯಲ್ಲಿ ಇದನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಶಾಸಕರಿಗೂ ಈ ಒಂದು ಇವತ್ತಿನ ದಿನ ಅವರಿಗೆ ಧನ್ಯವಾದಗಳು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಲ್ ಅಂದರೆ ರಸ್ತೆಯನ್ನು ಉದ್ಘಾಟನೆ ಮಾಡಿದ ಕರಣಮನ್ನವರು ಹಾಗೂ ನಮ್ಮ ಸಮಾಜದ ಎಲ್ಲ ಯುವಕರು ಎಲ್ಲರಿಗೂ ಈ ರಸ್ತೆ ಇವತ್ತೇನು ಹೊಸದಲ್ಲ, ಈಗ ಇದು 10ರಿಂದ 15 ವರ್ಷ ಕೆಳಗಡೆ ಇಲ್ಲಿ ರಸ್ತೆ ಅಂತೇಳಿ ಅವಾಗೆ ಒಂದು ರಿಜಿಸ್ಟ್ರೇಷನ್ ಆಗಿದೆ. ಇದು ನಗರಸಭೆಯಲ್ಲಿ ಕೂಡ ಇದೆ. ಈ ರಸ್ತೆ ಇಲ್ಲಲಿಂದ ಸೀದಾ ಹೊಸಳ್ಳಿ ರೋಡ್ ಆ್ಯಂಡ್ ಕಂಪ್ಲಿ ದಾರಿ ಅಂದರೆ ಇಲ್ಲಿಂದ ಹೊಸಳ್ಳಿ ಮೇಲೆ ಕಂಪ್ಲಿ ಹೋಗೋವರೆಗೆ ಇದು ಚೆನ್ನಮ್ಮ ರಸ್ತೆ ಅಂತೇಳಿ ಆ ಹೊತ್ತಿನಲ್ಲೇ ಒಂದು ನಗರಸಭೆಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಅದಕ್ಕೋಸ್ಕರ ಯಾರು ಏನೋ ಇದಕ್ಕೆ ಇದು ಮಾಡೋದು ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಸಮಾಜದವ್ರಿಗೆ ಏನು ಅಬ್ಜೆಕ್ಷನ್ ಮಾಡಿಲ್ಲ. ಅದರ ಸಣ್ಣ ಪುಟ್ಟ ಇದ್ದರೂ ಕೂಡ ಎಲ್ಲರೂ ಎಂಜಾಯ್ ಮಾಡಿ ಈ ಕನ್ನಡ ಸಮ್ಮೇಳನದಲ್ಲಿ ಆಗಿನ ಸಮ್ಮೇಳನದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂದರೆ ಇಡೀ ನಮ್ಮ ಕರ್ನಾಟಕ ಹೆಮ್ಮೆಯಾದಂಥ ಒಂದು ಹೇಳಲಿಕ್ಕೆ ನಾವು ಬಯಸ್ತೇವೆ. ಕಸಾಪದಿಂದ ನಡೆದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಶ್ವವಾಣಿ ಕನ್ನಡ ದಿನ ಪತ್ರಿಕೆಯ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರು ಉದ್ಘಾಟಿಸಿದರು.
ಸ್ವರ್ಣವನದ ತೇಗ ಗಂಗ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಗ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಗಣಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನ ಗಣಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ಸರ್ಕಾರ ಏನು ಆದೇಶ ಕೊಡ್ತದ ಸುಮಾರು 300 ಮೇಲೆ ಹೆಚ್ಚಕ್ಕೂ ಸರ್ಕಾರಿ ಆದೇಶಗಳು ಬಂದರು ಇನ್ನೂ ಅವು ಸರಿಯಾದ ಅನುಷ್ಠಾನ ಕೊಡ್ತಾ ಇಲ್ಲ ಒಗ್ಗೊಳ್ಳಬೇಕಾಯಿತು ಅದರ ಜೊತೆಗೆ ಇವತ್ತು ಸರ್ಕಾರಗಳು ಎಂಥ ತಪ್ಪುಗಳು ಮಾಡ್ತಿರ್ತಾವ ಅಂದರೆ ನಮ್ಮ ಕನ್ನಡದ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಅವನುಗಳನ್ನು ಪುನರ್ಜಿತಗೊಳಿಸಿ ಅವುಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಕೊಟ್ಟರೆ ಎಲ್ಲ ಮಕ್ಕಳು ಆ ಕನ್ನಡದಲ್ಲಿ ಓದ್ತಾರೆ ಆಂಗ್ಲ ಶಾಲೆಗಳಿಗೆ ಹೋಗೋದಿಲ್ಲ ಅದಕ್ಕೆ ಹೆಚ್ಚಿನ ಒತ್ತನ್ನು ಅಂಗನವಾಡಿಯಿಂದ ಕೊಟ್ಟುಕೊಂಡು ಮತ್ತು ಸರ್ಕಾರಿ ಶಾಲೆಗೆ ಎಲ್ಲಿ ಅಸ್ವಸ್ಥ ಇರ್ತಾವೆ ಎಲ್ಲಿ ಶಿಕ್ಷಕರಿಲ್ಲ ಅದನ್ನು ಮೊದಲು ಮಾಡಿದರೆ ನಮ್ಮ ಕನ್ನಡದ ಶಾಲೆಗಳು ಯಾವುದೇ ಆಪತ್ತಿ ಬರಲ್ಲ ಯಾಕಂದ್ರೆ ಈಗ 28,000 ಶಾಲೆಗಳನ್ನು ನಾವು ಮುಚ್ತೀವಿ ಅಂತ ಹೇಳ್ತದೆ ಸರ್ಕಾರ ಅದು ಖಂಡನೀಯ ಅಂತದಕ್ಕೆ ಯಾವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಕನ್ನಡಿಗರಾಗಲಿ ಅವಕಾಶ ಕೊಡೋದಿಲ್ಲ ಅಂತಕ್ಕಂತ ಮಾತನ್ನು ಹೇಳಿದ್ರ ಜೊತೆಗೆ ಇನ್ನೊಂದ್ರೆ ಅಖಿಲ ಭಾರತ 78ನೇ ಸಾಹಿತ್ಯ ಸಮ್ಮೇಳನವನ್ನ ಅತಿ ಅದ್ದೂರಿಯಾಗಿ ಮಾಡಿದಂತ ಕೀರ್ತಿ ನಮ್ಮ ಗಂಗಾವತಿಗೆ ಜನರಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಇವತ್ತಿನ ಅನೇಕರು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಸಾಹಿತ್ಯ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇದು ಇವತ್ತು ಪವಿತ್ರವಾದಂತ ಕನ್ನಡವನ್ನ ನಾವೆಲ್ಲರೂ ಒಕ್ಕಟ್ಟಾಗಿ ಬೆಳೆಸೋದ್ರ ಮುಖಾಂತರ ಇವತ್ತು ಕಾರ್ಯ ಮಾಡಬೇಕಾಗಿದೆ ಯಾಕಂದ್ರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗೋದು ಅನ್ನುವಂತ ಹಿರಿಯರ ವಾಣಿ ಅಂತ ಇವತ್ತು ನಾವೆಲ್ಲರೂ ಕಾರ್ಯ ಮಾಡಬೇಕಾಗಿದೆ ನೋಡ್ರಿ ಏನು ಅಷ್ಟ 8 ಜನ ಹಿರಿಯ ಸಾಹಿತಿಗಳನ್ನು ಒಳಗೊಂಡಂತ ಏನು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತ ಏನು ರಾಷ್ಟ್ರಕವಿ ಕುವೆಂಪು ಅವರನ್ನ ಮತ್ತು ನಮ್ಮ ಕಡಲ ತೀರ ಭಾರ್ಗವ ಅಂತ ನಾವೇನು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರನ್ನ ಮತ್ತು ನಮ್ಮ ಹೊರಕವಿ ಡಾಕ್ಟರ್ ದಾರಾ ಬೇಂದ್ರೆ ಅವರನ್ನ ಜೊತೆ ಕನ್ನಡ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರನ್ನ ವಿ ಕೆ ಗೋಕಾಕ್ ಅವರನ್ನ ಜೊತೆ ಯುವ ಅನಂತಮೂರ್ತಿ ಅವರನ್ನ
ಗಿರೀಶ್ ಕಾರ್ನಾಡ್ ಅವರನ್ನ ಮತ್ತು ಜೊತೆಗೆ ಚಂದ್ರಶೇಖರ್ ಕಂಬಾರ್ ಅವರನ್ನ ಮುಖ್ಯವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತರನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಆ ದಿಸೆಯಲ್ಲಿ ಇವತ್ತು ಗಂಗಾವತಿಯಲ್ಲಿ ನಮ್ಮ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮಗೆಲ್ಲರಿಗೂ ಒಂದು ಸಂತೋಷ ತಂದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಬಹಳ ಕಡಿಮೆ ಅವಧಿಯಲ್ಲಿ ಗಂಗಾವತಿಯಲ್ಲಿ ನಡೀತಾ ಇದೆ. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಹೇಳಿದ್ದೆ, ಏನ್ರಿ ಬಹಳ ಕಡಿಮೆ ದಿನ ಆಗಿದೆ, ಆದರೂ ಸಹಿತ ಸಾಕಷ್ಟು ಅಂದಾಜು ಏನು ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕನ್ನಡದ ಮನಸ್ಸುಗಳು ಮಾಡಿದಂಥ ಕಾರ್ಯ ನಿಜವಾಗಿ ಅದ್ಭುತವಾದದ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಆದರೆ ಆ ರೀತಿಯಾದಂಥ ಒಂದು ಸಮ್ಮೇಳನದಲ್ಲಿ ಒಂದು 800 ಜನ, 1,000 ಜನ, 1,500 ಜನರ ಒಂದು ಪಾಲ್ಗೊಳ್ಳುವಿಕೆಯನ್ನು ನಾನು ಕಂಡಿದ್ದೆ. ಆದರೆ ಇವತ್ತು ನಾನು ಹೊಸಪೇಟೆಯಲ್ಲಿದ್ದೆ, 10 ಗಂಟೆಗೆ ರೆಡಿಯಾಗಿ ಕೂತ್ಕೊಂಡಿದ್ದೆ ನಾನು ಬರೋಣ ಅಂತ. ಸರ್, ಈಗ ತಾನೇ ಮೆರವಣಿಗೆ ಶುರುವಾಯಿತು ಅಂತ ಹೇಳಿದರು. ನಾನು ಗಂಗಾವತಿ ನಗರವನ್ನು ನಗರಕ್ಕೆ ಆಗಮಿಸ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿಯ ಮೆರವಣಿಗೆಯನ್ನು ನೋಡಿ ನನಗೆ ನಿಜಕ್ಕೂ ಕೂಡ ಅದ್ಭುತವಾದಂಥ ಒಂದು ಅನುಭವ ಆಯಿತು ಅಂತ. ಬೆಂಗಳೂರಿನಲ್ಲಿ ನಾವು ಪತ್ರಿಕೆಗಳಲ್ಲಿ ಬರೀತೇವೆ, ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನ ಕಡಿಮೆ ಆಗ್ತಾ ಇದೆ, ಕನ್ನಡ ನಶಿಸ್ತಾ ಇದೆ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಬೆಂಗಳೂರಿನಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಆ ರೀತಿಯಾಗಿ ಯಾರಾದರೂ ಅಭಿಪ್ರಾಯವನ್ನು ಕೊಟ್ಟರೆ ಪ್ರಾಯಶಃ ಇವತ್ತಿನ ಮೆರವಣಿಗೆ ಇದೆಯಲ್ಲ ಅದು ಒಂದು ಯೋಗ್ಯವಾದಂಥ ಒಂದು ಉತ್ತರ ಆದೀತು ಅಂತ. ಪ್ರಾಯಶಃ ಪ್ರತಿಯೊಬ್ಬರೂ ಕೂಡ ಗಂಗಾವತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಇದು ತಮ್ಮ ಮನೆಯ ಕಾರ್ಯಕ್ರಮ ಅನ್ನುವಂಥ ಒಂದು ಉತ್ಸಾಹದಲ್ಲಿ ಇವತ್ತು ಪಾಲ್ಗೊಂಡಿರುವುದನ್ನು ನೋಡಿ ನಿಜಕ್ಕೂ ಕೂಡ ನನಗೆ ಹೃದಯ ತುಂಬಿ ಬಂತು ಅನ್ನುವಂಥ ಮಾತನ್ನು ನಾನು ಪ್ರಾಣೇಶ್ ಅವರ ಹತ್ರ ಹೇಳಿದೆ. ನೀವು ನಿಮ್ಮ ಹೆಸರಿನ ಜೊತೆಗೆ ಗಂಗಾವತಿ ಅಂತೇಳಿ ಅಂಟಿಸ್ಕೊಂಡಿರುವಂಥದ್ದು, ಗಂಗಾವತಿ ಜನರ ಕನ್ನಡ ಪ್ರೇಮ, ಇವತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನ, ಇವೆಲ್ಲವೂ ಕೂಡ ಯೋಗ ಯೋಗ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಪ್ರಾಣೇಶ್ ಅವರು ಇದಕ್ಕಿಂತ ಒಂದು ಅದ್ಭುತವಾದಂಥ ಒಂದು ದೃಶ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕಲಾಂ ಅವರ ಜೊತೆಗೆ ಹೋದಾಗ ಒಂದು ಮಾತನ್ನು ಹೇಳಿದರು. ನಾನು ಡಾಕ್ಟರ್ ಕಲಾಂ ಅವರನ್ನ ಒಮ್ಮೆ ಕೇಳಿದ್ದೆ, ನಾನು ನಿಮಗೆ ಅತಿ ಸಂತೋಷವಾದಂಥ ಒಂದು ಸಂಗತಿ ಅಂತಂದರೆ ಯಾವುದು? ಪ್ರಾಯಶಃ ಅವರು ರಾಷ್ಟ್ರಪತಿ ಆದಂಥದ್ದು ಅಥವಾ ರಾಷ್ಟ್ರಪತಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿ ರಾಷ್ಟ್ರಪತಿ ಭವನಕ್ಕೆ ಪ್ರವೇಶ ಪಡೆದಂಥ ಒಂದು ದೃಶ್ಯ, ಒಂದು ಸಂದರ್ಭ ಬಹಳ ಸ್ಮರಣೀಯವಾದಂಥ ಒಂದು ಸಂದರ್ಭ ಅಂತ ಹೇಳಬಹುದು ಅಂತ ನಾನು ಭಾವಿಸಿದ್ದೆ. ಇವತ್ತು ಪ್ರಾಯಶಃ ಪ್ರಾಣೇಶ್ ಅವರಿಗೂ ಕೂಡ ಅನಿಸಿರ್ಲಿಕ್ಕೆ ಸಾಕು. ಪ್ರಾಣೇಶ್ ಅವರು ಪ್ರಾಯಶಃ ಮಾತನಾಡದೇ ಇರುವಂತ ವೇದಿಕೆ ಇಲ್ಲ. ಕರ್ನಾಟಕದ ಎಲ್ಲ ವೇದಿಕೆಗಳಲ್ಲೂ ಕೂಡ ಅವರು ಮಾತನಾಡಿದ್ದಾರೆ, ಮಿಂಚಿದ್ದಾರೆ. ವಿದೇಶಗಳಲ್ಲೂ ಕೂಡ ಪ್ರಾಣೇಶ್ ಅವರ ಬಗ್ಗೆ ಒಂದು ವಿಶೇಷವಾದಂತ ಒಂದು ಅಭಿಮಾನ ಇದೆ. ಇವತ್ತು ಜನರನ್ನ ಸೇರಿಸಬೇಕು ಅಂತಂದ್ರೆ ಒಂದು ಕಾಲದಲ್ಲಿ ಸಿನಿಮಾ ನಟರನ್ನ ಕರೆಸ್ತಾ ಇದ್ರು, ಸಿನಿಮಾ ನಟಿಯರನ್ನು ಕೂಡ ಕರೆಸ್ತಾ ಇದ್ರು, ಸಿನಿಮಾ ನಟಿಯರಿಂದ ಡ್ಯಾನ್ಸ್ಗಳನ್ನ ನಡೆಸ್ತಾ ಇದ್ರು, ರಾಜಕಾರಣಿಗಳನ್ನ ಕರೆಸ್ತಾ ಇದ್ರು. ಇವತ್ತು ಜನ ಸೇರಬೇಕು ಅಂತಂದ್ರೆ ಪ್ರಾಣೇಶ್ ಅವರು ಸಾಕು ಅಂತ. ಒಬ್ಬ ಸಿನಿಮಾ ನಟ, ನಟಿ, ರಾಜಕಾರಣಿ ಅಥವಾ ಇನ್ನಿತರ ಯಾರಿಗೂ ಇಲ್ಲದೆ ಇರುವಂತ ಒಂದು ತಾರಾ ಮೌಲ್ಯ, ಒಂದು ಸ್ಟಾರ್ಡಮ್ ಅಂತೇಳಿ ಏನು ಕರಿತೀವಲ್ಲ, ಆ ತಾರಾ ಮೌಲ್ಯ ಇವತ್ತು ಪ್ರಾಣೇಶ್ ಅವರಿಗೆ ಇವತ್ತು ಸಿಕ್ಕಿದೆ. ಅಂತ ಒಂದು ಪ್ರತಿಭೆ ಈ ಊರಿನವರು ಅಂತೇಳಿ ಹೇಳಲಿಕ್ಕೆ ಬಹಳ ಅಭಿಮಾನ ಅನಿಸುತ್ತೆ. ಒಂದ್ಸಲ ನಾನು ನಿಮ್ಮೆಲ್ಲರ ಪರವಾಗಿ ಹೇಳ್ತೇನೆ, ಒಂದು ಜೋರಾಗಿ ಪ್ರಾಣೇಶ್ ಅವರ ಈ ಒಂದು ಸಾಧನೆ ಬಗ್ಗೆ ನೀವೆಲ್ಲರೂ ಒಂದು ಜೋರಾಗಿ ಒಂದು ಕರತಾಡವನ್ನು ಮಾಡುತ್ತೆ ಚಪ್ಪಾಳೆ.
ಸ್ನೇಹಿತರೆ, ಇದು ನಿಜಕ್ಕೂ ಕೂಡ ಸಣ್ಣ ಸಾಧನೆ ಅಲ್ಲ. ಇದು ಇದನ್ನ ಅವರು ವಂಶ ಪಾರಂಪರವಾಗಿ ಗಳಿಸ್ಕೊಂಡು ಬಂದಿದ್ದಲ್ಲ. ಅವರ ಮನೆಯಲ್ಲಿ ಈ ರೀತಿಯಾದಂತಹ ಯಾರೂ ಕೂಡ ಇರಲಿಲ್ಲ, ಈ ರೀತಿಯಾದಂತಹ ಪ್ರತಿಭೆ ಇರಲಿಲ್ಲ. ಅವರು ತಮ್ಮ ಹುಟ್ಟಿನ ಬಗ್ಗೆ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ತಾವು ಬೆಳೆದು ಬಂದಂತಹ ಒಂದು ರೀತಿಯ ಬಗ್ಗೆ ಅವರ ಮಾತಿನಲ್ಲೇ ಅನೇಕ ವೇದಿಕೆಗಳಲ್ಲಿ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ತಮ್ಮ ಎಲ್ಲ ವೈರುಧ್ಯಗಳ ನಡುವೆ, ನೆಗೆಟಿವ್ ಪಾಯಿಂಟ್ಸ್ಗಳ ನಡುವೆ ಒಬ್ಬ ವ್ಯಕ್ತಿ ಯಾವ ಎತ್ತರಕ್ಕೆ ಹೋಗಬಹುದು ಅನ್ನುವಂಥದ್ದನ್ನ ಪ್ರಾಣೇಶ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂಥವರನ್ನ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ, ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಬಹಳ ಸೂಕ್ತ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಮನುಷ್ಯನಿಗೆ ಎಲ್ಲವೂ ಇದ್ದರೂ ಕೂಡ ಮೂರು ಇರಲೇಬೇಕು. ಅವನಲ್ಲಿ ಎಷ್ಟೇ ಸಂಪತ್ತಿರ್ಬೋದು, ವಿದ್ಯೆ ಇರಬಹುದು, ಒಳ್ಳೆಯ ಮನತನ ಇದ್ದಿರ್ಬೋದು, ಸಂಸ್ಕಾರ ಇದ್ದಿರ್ಬೋದು, ಆದರೆ ಒಂದು ಸಾಹಿತ್ಯ, ಸಂಗೀತ ಮತ್ತು ಕಲೆ, ಈ ಮೂರರ ಬೆಂಬಲ ಇಲ್ಲದೆ ಹೋದರೆ ಅವನಿಗೆ ಮತ್ತು ಪ್ರಾಣಿಗೆ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಸಾಹಿತ್ಯ ಇರಲೇಬೇಕು. ಸಾಹಿತ್ಯ ಓದಿರೋದ್ರೂ ಕೂಡ ಪರವಾಗಿಲ್ಲ, ಸಾಹಿತ್ಯದ ಅಭಿಮಾನಿ ಆಗಿರಬೇಕು. ಸಾಹಿತ್ಯ, ಸಂಗೀತ ಮತ್ತು ಕಲೆ, ಈ ಮೂರನ್ನ ಇದ್ದಂತ ಒಬ್ಬ ವ್ಯಕ್ತಿ ಮತ್ತು ಇಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿಯ ನಡುವೆ ನೀವು ಬಹಳ ಸಲೀಸಾಗಿ ವ್ಯತ್ಯಾಸವನ್ನು ಗುರುತಿಸಬಹುದು. ಒಬ್ಬ ಓದಿಕೊಂಡಂತ ಒಬ್ಬ ವ್ಯಕ್ತಿ, ಸಾಹಿತ್ಯದ ಬೆಂಬಲ ಇರುವಂತ ಒಬ್ಬ ರಾಜಕಾರಣಿ, ಅವರನ್ನೇ ನೋಡಿ ಸಾಹಿತ್ಯ, ಸಂಗೀತ ಮತ್ತು ಕಲೆ ಇಲ್ಲದ ಒಬ್ಬ ರಾಜಕಾರಣಿಯನ್ನೇ ನೀವು ನೋಡಿ. ನನಗೆ ಈ ಮಾತನ್ನು ಹೇಳುವಾಗ ವಾಜಪೇಯಿಯವರ ಒಂದು ಜೀವನದಲ್ಲಿ ನಡೆದಂತ ಒಂದು ಘಟನೆ ನೆನಪಿಗೆ ಬರುತ್ತೆ. ವಾಜಪೇಯಿ ಬಹಳ ಒಳ್ಳೆ ವಾಗ್ಮಿ ಆಗಿದ್ದರು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಒಳ್ಳೆ ಸುಸಂಸ್ಕೃತ ರಾಜಕಾರಣಿ ಆಗಿದ್ದರು. ಅದಕ್ಕಿಂತ ಹೆಚ್ಚಿನದಾಗಿ ಅವರು ಸಾಹಿತ್ಯ ಪ್ರೇಮಿಯಾಗಿದ್ದರು. ಮೂಲತಃ ಸಾಹಿತ್ಯವನ್ನು ಕೂಡ ಬರೆದರು, ಕವನವನ್ನು ಕೂಡ ಬರೆದರು. ಒಬ್ಬ ರಾಜಕಾರಣಿ ಅವನ ಮನಸ್ಸಿನಲ್ಲಿ ಸಾಹಿತ್ಯವನ್ನು ತುಂಬಿಕೊಂಡಿದ್ದರೆ ಯಾವ ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡ್ತಾನೆ ಹೇಳೋದಕ್ಕೆ ಅವರ ವ್ಯಕ್ತಿತ್ವವೇ ಒಂದು ಸಾಕ್ಷಿ. ನಮಗೆ ಒಮ್ಮೆ ವಾಜಪೇಯಿಯವರ ಹತ್ರ ಅವರ ಪಕ್ಷದ ನಾಯಕರೆಲ್ಲ ಸೇರಿ ಒಂದು ಪುಸ್ತಕವನ್ನು ತಗೊಂಡೋದ್ರಂತೆ. ಅದು ಇಂದಿರಾ ಗಾಂಧಿಯವರ ವಿರುದ್ಧ ಬರೆದಂತ ಒಂದು ಪುಸ್ತಕ ಆಗಿತ್ತು. ವಾಜಪೇಯಿಯವರು ಅದನ್ನ ನೋಡಿದ್ರಂತ, ಪುಸ್ತಕವನ್ನು ನೋಡಿದ್ರಂತ, ಪುಸ್ತಕವನ್ನು ನೋಡಿ ತುಂಬಾ ಚೆನ್ನಾಗಿ ಬರೆದಿದ್ದೀರಿ, ಆದರೆ ಅದರ ಶೀರ್ಷಿಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರಂತೆ. ಆ ಶೀರ್ಷಿಕೆ ಏನಿತ್ತು ಅಂತಂದ್ರೆ, ಇಂದಿರಾ ಗಾಂಧಿ ಜವಾಬ್ದು ಅಂತ ಹೇಳಿತ್ತಂತೆ. ಇಂದಿರಾ ಗಾಂಧಿ ಜವಾಬ್ದು ಅಂತ ಹೇಳಿದ್ದಾರೆ. ವಾಜಪೇಯಿಯವರು ಆ ಪುಸ್ತಕವನ್ನು ನೋಡಿ ಹೇಳಿದ್ರಂತೆ, ನೋಡಿ ಈ ಶೀರ್ಷಿಕೆ ಚೆನ್ನಾಗಿಲ್ಲ, ಇದು ನಾನು ಇದನ್ನ ಬದಲಾಯಿಸ್ತೀನಿ ಅಂತ ಹೇಳಿ ಬದಲಾಯಿಸಿದ್ರಂತೆ. ವಾಜಪೇಯಿ ಬದಲಾಯಿಸಿದಂತ ಶೀರ್ಷಿಕೆ ಹೇಗಿತ್ತು ಅಂತಂದ್ರೆ, ಇಂದಿರಾ ಗಾಂಧೀಜಿ ಜವಾಬ್ದಿಜಿಯೇ ಅಂತ. ಮುಂಚೆ ಏನಿತ್ತು, ಇಂದಿರಾ ಗಾಂಧಿ ಜವಾಬ್ದೋ ಅಂತಿತ್ತು. ಇವರು ಚೇಂಜ್ ಮಾಡಿದ್ರು, ಇಂದಿರಾ ಗಾಂಧೀಜಿ ಜವಾಬ್ದಿಜಿಯೇ. ಒಬ್ಬ ಸಾಹಿತ್ಯದ ಕಂಪು, ಒಬ್ಬ ಸಾಹಿತ್ಯದ ನೆಲೆಗಟ್ಟು ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಆ ವ್ಯಕ್ತಿ ಯಾವ ರೀತಿಯಾಗಿ ಸಂಸ್ಕಾರಯುತವಾಗಿ ವರ್ತಿಸ್ತಾನೆ ಅಂತ ಹೇಳೋದಕ್ಕೆ ಇದು ಒಂದು ಸಣ್ಣ ನಿದರ್ಶನ ಅಂತ. ನೀವು ಎಲ್ಲರೂ ಕೂಡ ಜೋಗದ ಜಲಪಾತವನ್ನು ನೀವು ನೋಡಿದಿರಿ. ಜೋಗದ ಜಲಪಾತ ಒಬ್ಬೊಬ್ಬರಿಗೆ ಒಂದು ರೀತಿಯಾದಂತಹ ಒಂದು ಪ್ರೇರಣೆಯನ್ನ, ಸ್ಫೂರ್ತಿಯನ್ನ ಕೊಡುತ್ತೆ. ಖ್ಯಾತ ಎಂಜಿನಿಯರ್ ಆದಂತ, ಮೂಲತಃ ಎಂಜಿನಿಯರ್ ಆದಂತ ವಿಶ್ವೇಶ್ವರಯ್ಯನವರು
ಜೋಗವನ್ನ ನೋಡಿ ಹೇಳಿದ್ರಂತೆ, ಜೋಗ ಆ ಜಲಪಾತ ಬೀಳ್ತಾ ಇರುವಂತದನ್ನ ನೋಡಿ ವಾಟರ್ ಕೊಲಾಸಲ್ ವೇಸ್ಟ್ ಅಂತ ಹೇಳಿದ್ರಂತೆ. ನೋಡಿ ಎಷ್ಟೆಲ್ಲ ಒಂದು ನೀರು ವ್ಯರ್ಥವಾಗಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರಂತೆ. ಅದನ್ನ ಒಬ್ಬ ಕಂಟ್ರಾಕ್ಟರ್ ನೋಡಿ ಹೇಳಿದ್ರಂತೆ, ಅಯ್ಯೋ ಶಿವನು ಎಷ್ಟೆಲ್ಲ ನೀರು ಹಾಳಾಗ್ತಾ ಇದೆಯಲ್ಲ, ಯಾರಾದರೂ ಕೂಡ ಒಂದು ಡ್ಯಾಮ್ ಕಟ್ಟಬಾರ್ದ ಇದನ್ನ ಅಂತ. ಒಬ್ಬ ರಾಜಕಾರಣಿ ನೋಡಿ ಹೇಳಿದ್ರಂತೆ, ನನಗೇನಾದರೂ ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿದ್ದರೆ ಖಂಡಿತವಾಗಿಯೂ ಕೂಡ ನಾನಿಲ್ಲೊಂದು ಅಣೆಕಟ್ಟು ಕಟ್ಟಿ ಈ ಭಾಗದ ಜನರಿಗೆ ನೀರಾವರಿಗೆ ಹೆಲ್ಪ್ ಆಗ್ತಾ ಇತ್ತು, ಆ ರೀತಿಯಾದಂತ ಒಂದು ಡ್ಯಾಮ್ ಅನ್ನು ಕಟ್ತಾ ಇದ್ದೆ ಅಂತ ಹೇಳಿದ್ರಂತೆ. ಮೊದಲಿಗೆ ಜನ ಕೇಳೋದು ಉಂಡೆ ಇಲ್ಲ, ಊಟ ಗೆದ್ದೆ ಇಲ್ಲ, ಆದ್ರೆ ಇವತ್ತು ನಾ ಕೇಳಂಗಿಲ್ಲ, ಕವಿ ಹೋಗ್ಬಿಟ್ರೆ ಕಷ್ಟ. ಉಂಡೆ ಇಲ್ಲ ಅಂತ ಕೇಳ್ತಾರ, ರೊಕ್ಕ ಐತೆ ಇಲ್ಲ ಅಂತ ಕೇಳ್ತಾರ, ಏನ್ ಸಹಾಯ ಬೇಕಾದ್ರೆ ಕೊಡುಗೈ ದಾನಿಗಳ ಊರು ಗಂಗಾವತಿ. ಇಲ್ಲೇನ ಆರಾಧ್ಯ ದೈವ ಚಂದ್ರಬಸವ ತಾತನ ಹೆಸರಿನ ಮೇಲೆ ನೂರಾರು ಉದ್ಯಮಿಗಳದಾವ, ನೂರಾರು ಬಿಸಿನೆಸ್ಗಳದಾವ, ಉದ್ಧಾರ ಆಗ್ಯಾರ, ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಶಿಕ್ಷಣ ಸ್ವಲ್ಪ ಕಡಿಮೆ, ಬಟ್ ಇತ್ತೀಚೆಗೆ ಸುಧಾರಣೆ ಆಗ್ತಾ ಇದೆ. 28,850 ಕನ್ನಡ ಶಾಲೆಗಳನ್ನು ವಿಲೀನಗೊಳಿಸ್ತೀವಿ ಅಂತ ಹೇಳಿದಂಥ ಆಘಾತಕಾರಿ ವಿಷಯ. ದಯವಿಟ್ಟು ನನ್ನ ಮಾತುಗಳಲ್ಲಿ ಯಾವಾಗಲೂ ನಾನು ಕನ್ನಡವನ್ನು ಬೆಳೆಸ್ತೀನಿ ಅಂತ ಹೇಳ್ತಿರ್ತೇನೆ, ಅದು ನಾನು ಹಾಸ್ಯದಲ್ಲಿ ಸಾಯಂಕಾಲ ಹೇಳ್ತೀನಿ. ಎಂಥ ಆಘಾತಕಾರಿ ಸಂಗತಿ, ದಯವಿಟ್ಟು ಕನ್ನಡವನ್ನು ಕಲಿಸ್ರಿ ಮಕ್ಕಳಿಗೆ. ಕನ್ನಡವನ್ನು ನಾವು ಬೆಳೆಸ್ತಾ ಇದ್ರೆ, ನಾವು ನಮ್ಮ ಮಕ್ಕಳು ಕಲಿದೆ ಇದ್ರೆ, ಅದು ಮುಂದಿನ ಜನಾಂಗಕ್ಕೆ ಉಳಿಯೋದಿಲ್ಲ. ಸಾಗರ ಎಷ್ಟೇ ವಿಶಾಲವಾಗಿದ್ದರೂ ಕುಡಿಯಲು ಯೋಗ್ಯವಾಗುವುದಿಲ್ಲ. ಬೆಣ್ಣೆ ಸುಣ್ಣ ಎಷ್ಟೇ ಬೆಳ್ಳಗಿದ್ದರೂ ತಿನ್ನಲು ಬರುವುದಿಲ್ಲ. ಬಾಳೆಯ ದಿಂಡು ಎಷ್ಟೇ ದಪ್ಪಗಿದ್ದರೂ ಮನೆಗೆ ತೊಲೆಯಾಗುವುದಿಲ್ಲ. ನಮ್ಮ ಭಾಷೆ ಕನ್ನಡವನ್ನು ನಾವು ಮಾತು ನುಡಿ ನಡೆ ಬರಹಗಳಲ್ಲಿ ಬಳಸದಿದ್ದರೆ ಅದು ಉಳಿಯುವುದಿಲ್ಲ, ಉಳಿಯುವುದಿಲ್ಲ, ಉಳಿಯುವುದಿಲ್ಲ. ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರಿ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಯಾವಾಗಲೂ ಹೇಳ್ತಿದ್ರು, ಕನ್ನಡಿಗರನ್ನು ಬೆಂಗಳೂರು ಆಗಿನ ಕಾಲದಲ್ಲಿ 40-50 ವರ್ಷದಿಂದ ದಯವಿಟ್ಟು ಬೀಚಿ ಸ್ಟಾಲ್ ಇದೆ, ದಯವಿಟ್ಟು ಬೀಚಿ ಪುಸ್ತಕಗಳು, ಇವತ್ತು ಈ ಪ್ರಾಣೇಶ್ ಏನಾದರೂ ರೆಡಿ ಆಗಿದ್ದರೆ ಆ ಮಹಾನುಭಾವರ ಹೆಸರಿನಿಂದಲೇ ಬೀಚಿಯವ್ರಿಗೆ ನಾನು ಎಲ್ಲವನ್ನ ಸುಲಭವಾಗಿ ಅರಗಿಸಿಕೊಳ್ಳುವಂಥ ಮತ್ತು ಅರ್ಥೈಸಿಕೊಳ್ಳುವಂಥ ಶಕ್ತಿಯನ್ನು ಪಡೆದ ಹಾಸಿಗೆ ಬಹಳ ದೊಡ್ಡ ಶಕ್ತಿ. ಪ್ರತ್ಯೇಕ ರಾಜ್ಯ ಮಾಡದೆ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾಡದೆ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂಘಟನೆಯ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ ಮಾತನಾಡಿ, ರಾಜ್ಯದಲ್ಲಿ ಪ್ರತ್ಯೇಕ ರಾಜ್ಯ ವಿಂಗಡಣೆಗೆ ಚರ್ಚೆ ನಡೆಸಿ ಹೋರಾಟ ಮಾಡಲು ಮುಂದಾಗಿದ್ದಾರೆ. ಇಬ್ಬಾಗವಾದರೆ ಕರ್ನಾಟಕದ ಸಂಸ್ಕೃತಿ ಕಳೆದುಕೊಳ್ಳುತ್ತದೆ, ಇಬ್ಬಾಗ ಮಾಡದೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ತಿಳಿಸಿದರು. ಈ ವೇಳೆ ತಾಲೂಕು ಅಧ್ಯಕ್ಷ ಕಾಜಾವಲಿ, ಶಂಕರ್, ಹಸೇನ್ ಸಾಬ್, ಮಂಜುನಾಥ್ ಹೊಸ್ಕೇರಿ, ಶರಣಪ್ಪ, ಖಾದರ್ ಸಾಬ್, ವೀರೇಶ್, ಶ್ರೀನಿವಾಸ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಮ್ಮ ಕೆಲವೊಬ್ಬ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಹಿರಿಯರು ಮಾಡಿದ್ದ ಸುಮಾರು 40-50 ವರ್ಷದಿಂದ ಮಾಡ್ತಕ್ಕಂಥ ಬಂದ ಅಖಂಡ ಕರ್ನಾಟಕವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಇಬ್ಬಾಗ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಂತ ರಾಜಕೀಯ ವ್ಯಕ್ತಿಗಳಿಗೆ ಕರ್ನಾಟಕ ರಕ್ಷಣೆಗೆ ಎಷ್ಟು ಕೊಡಕತ್ತೀವಿ ಸ್ವಾಮಿ? ಇದು ಅಖಂಡ ಕರ್ನಾಟಕ, ಯಾವುದೇ ಕಾರಣದಿಂದ ಒಡೆಯಬಾರದು. ಯಾಕಂದ್ರೆ ನಿಮ್ಮ ಇಲ್ಲಿದ್ದ ಶಾಸಕರಿಗೂ ಸುಮಾರು 96 ಮಂದಿ ಶಾಸಕರಿಗೆ ಹೇಳ್ಕತ್ತೀವಿ ನಾವು, ಮತ್ತು 13 ಮಂದಿ ಸಂಸದರಿಗೆ, ಇವರೆಲ್ಲರೂ ಹೇಳ್ಕತ್ತೀವಿ. ನೀವು ಮಾಡ್ತಕ್ಕಂಥ ಕೆಲಸ, ನಿಮ್ದು ಕೆಲಸ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ, ನೀವು ವಿಧಾನಸೌಧದ ಒಳಗೋಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಟ್ಟು ಇಲ್ಲಿ ಅಖಂಡ ಒಡೆಯ ಕೆಲಸ ಮಾಡಕತ್ತೀರಲ್ಲ, ಇದು ಸರಿನಾ? ದಯವಿಟ್ಟು ಎಲ್ಲ ಶಾಸಕರಿಗೂ ಮತ್ತು ಸಂಸದರಿಗೆ ಎಚ್ಚರಿಕೆ ಕೊಡಕತ್ತೀವಿ. ನಿಮಗೆ ಏನಾದರೂ ಧೈರ್ಯ ಇದ್ರೆ ವಿಧಾನಸೌಧದ ಒಳಗೋಗಿ ಅಲ್ಲಿ ವಿಧಾನಸೌಧ ಕೂತು ಧರಣಿ ಮಾಡ್ರಿ.
ನಮ್ಮ ಭಾಗ ಬಗೆ ಅಭಿವೃದ್ಧಿ ಬೇಕಂತೇಳು. ಅದು ಬಿಟ್ಟು ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಕರ್ನಾಟಕವನ್ನು ಹೊಡಿತಕ್ಕಂಥ ಕೆಲಸ ಮಾಡಬೇಡಿ. ಅದಕ್ಕೆ ಕರ್ನಾಟಕ ರಕ್ಷಣೆಗೆ ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ನಿಮಗೇನಾದರೆ ಸ್ವಲ್ಪ ದಿನ ಈ ಭಾಗದಲ್ಲಿ ಕಿಚ್ಚುತ್ತಿದ್ದರೆ ವಿಧಾನಸೌಧದ ಒಳಗೆ ಧರಣಿ ಮಾಡಿ ಈ ಭಾಗಕ್ಕೆ ಅಭಿವೃದ್ಧಿ ಮಾಡಬೇಕಂತ ಕೆಲಸಕ್ಕೆ ಕೈ ಹಾಕಿ. ಅದು ಬಿಟ್ಟು ಕರ್ನಾಟಕ ಒತ್ತಕ್ಕಂಥ ಒಡೆಯ ಕೆಲಸ ಮಾಡಿದರೆ ಕರ್ನಾಟಕ ರಕ್ಷಣೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಅಂತ ವ್ಯಕ್ತಿಗಳಿಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡಕತ್ತೀವಿ ನಾವು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ಏನು ಪ್ರತ್ಯೇಕ ರಾಜ್ಯ ಏನು ಮಾಡ್ತಾ ಇದ್ದಾರೆ, ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಮತ್ತು ಮುಖಂಡರಿರ್ಬೋದು, ಇವತ್ತು ಭಾಳ ದುರಂತವಾಗಿದೆ. ಇದು ಅಖಂಡ ಭಾರತ ಇದು ಅಖಂಡ ಕರ್ನಾಟಕ. ಇದು ಯಾವುದೇ ಕಾರಣಕ್ಕೂ ರಾಜ್ಯ ಒಡೆಯುವಂಥ ಕೆಲಸ ಮಾಡಬಾರ್ದಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ನಮ್ಮ ಇಸ್ರೋ ಪರಂಪರೆ ಹಂಪಿಯನ್ನು ಕೂಡ ಪಟ್ಟಿಯಲ್ಲಿ ಕೈಬಿಟ್ಟಿದ್ದಾರೆ. ಯಾಕೆ ಇದೇ ಭಾಗದಲ್ಲಿ ಇವತ್ತು ಕಿಷ್ಕಿಂಧ ಇರ್ಬೋದು ಹಂಪಿ ಇರ್ಬೋದು ಒಂದು ಐತಿಹಾಸಿಕ ಸ್ಥಳವನ್ನು ಇವತ್ತು ಸ್ಮಾರಕದಲ್ಲಿ ಆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಂತ ಒಂದು ಸ್ಮಾರಕಗಳನ್ನು ಬಿಡಬಾರ್ದು. ಇವತ್ತು ನಮ್ಮ ಭಾಗ ಅಖಂಡ ಕರ್ನಾಟಕದ ಭಾಗ. ಯಾವುದೇ ಇವತ್ತು ಶೈಕ್ಷಣಿಕವಾಗಿ ಮತ್ತು ಕೈಗಾರಿಕಾ ಅಭಿವೃದ್ಧಿಗಳಲ್ಲಿ ಅಂತ ಕೆಲಸ ನಮ್ಮ ಶಾಸಕರು ಸಂಸದರು ಮಾಡಬೇಕು. ಇವತ್ತು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬಹಳಷ್ಟು ವಿದ್ಯಾವಂತರಾಗಿದ್ದಾರೆ. ಅಂತ ಇವತ್ತು ಭಾಗದಲ್ಲಿ ಕೈಗಾರಿಕೆಗಳಿದ್ದಾವೆ. ಅಂತ ಒಂದು ಈ ಭಾಗದಲ್ಲಿ ಬೆಂಗಳೂರಿಗೆ ಮೈಸೂರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಪುನಃ ಇಂತಲ್ಲಿ ತಂದು ಕೈಗಾರಿಕೆಗಳನ್ನು ಮಾಡಿ ಸ್ಥಾಪನೆಗಳನ್ನು ಮಾಡಿ ಅಂಥ ಒಂದು ಉದ್ಯೋಗಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಇಲ್ಲಿ ಉದ್ಯೋಗ ಕೊಡುವಂಥ ಕೆಲಸ ಮಾಡಬೇಕು. ಅದೇ ರೀತಿ ಇವತ್ತೇನು 371 ಮಾಡಿದ್ದಾರೆ ಮತ್ತು HKDBಯಲ್ಲಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಭಾಗದಲ್ಲಿ ಸಾಕಷ್ಟು ಹಣ ಇದೆ. ಅಂಥ ಹಣವನ್ನು ಶಾಸಕರು ಸಂಸದರು ರಾಜಕೀಯ ವ್ಯಕ್ತಿಗಳು ತಂದು ರಸ್ತೆ ಕಾಮಗಾರಿಗಳಿರ್ಬೋದು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಸರ್ವಾಧ್ಯಕ್ಷರ ಅದ್ಧೂರಿ ಮೆರವಣಿಗೆ. ನೀಲಕಂಠೇಶ್ವರ ವೃತ್ತದಿಂದ ಹೊಸಳ್ಳಿ ರಸ್ತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯಿಂದು ನಾಮಫಲಕ ಉದ್ಘಾಟನೆ. ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ. ಮುಂದಿನ ಜಿಎಸ್ಪಿನ್ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.